ಈಗ ಕೋವಿಡ್ ಅಲೆಗಳನ್ನು ನಾವು ನೋಡ್ತಾ ಇದ್ದೀವಿ. ಸರ್ಕಾರ ಕೂಡ ಇದನ್ನು ಹೇಗೆ ನಿರ್ವಹಣೆ ಮಾಡಬೇಕಂಥೇಳಿ ಕೂಡ ತುಂಬ ಗಂಭೀರವಾಗಿ ತೆಗೆದುಕೊಂಡು ಕೆಲಸ ಮಾಡ್ತಾಯಿದೆ. ನಂದು ಏನೊಂದು ಸಲಹೆ ಅಂದರೆ ಸರ್ಕಾರಕ್ಕೆ, ಎಷ್ಟೋ ಕಡೆ ಈ ಸರಿಯಾದ ವ್ಯಾಕ್ಸಿನೇಷನ್ಗಳಾಗ್ತಾಯಿಲ್ಲ ಹಳ್ಳಿಗಳಲ್ಲಿ, ಅದು ಭಯ ಪಟ್ಕೊಂಡು ಜನ ಎಲ್ಲ ಇದು ಮಾಡ್ತಾಯಿದ್ದಾರೆ. ಏನಂದರೆ ಅಂಥ ಸ್ಥಳಗಳಲ್ಲಿ ಏನಾಗುತ್ತೆ, ಕೆಲವೊಂದು ಸರಿ ಈ ನಾವು ಎಲ್ಲೆಲ್ಲೋ ಕೇಳ್ತೀವಿ ಸರಿಯಾಗಿ ವ್ಯಾಕ್ಸಿನ್ ತೊಗೊಳ್ದೇ ತೊಗೊಂಡಿದ್ದೀವಿ ಅಂತ ಹೇಳ್ತಾರೆ. ಈ ಡುಪ್ಲಿಕೇಟ್ ಸರ್ಟಿಫಿಕೇಟ್ಗಳು ತೊಗೊಳೋಕ್ಕೆ ಟ್ರೈ ಮಾಡ್ತಾರೆ ಜನ. ಇಂಥದ್ದೆಲ್ಲ ತಪ್ಪಿಸ್ಬೇಕು. ಯಾಕಂದರೆ ವ್ಯಾಕ್ಸಿನ್ ತೊಗೊಳೋದೇ ಕೆಲವರು ಸರ್ಟಿಫಿಕೇಟ್ಗಳನ್ನು ತೊಗೊಂಡ್ಬಿಟ್ಟು ವ್ಯಾಕ್ಸಿನ್ ತೊಗೊಂಡಿದ್ದೀವಿ ಅಂತ ಹೇಳಿಬಿಟ್ರೆ ಅವರಿಂದ ಸುಮಾರು ಜನರಿಗೆ ತೊಂದರೆ ಆಗುತ್ತೆ. ಇಂಥದನ್ನೆಲ್ಲ ಸರ್ಕಾರ ಸ್ವಲ್ಪ ಎಚ್ಚೆತ್ತುಕೊಂಡು ಅದನ್ನು ನಿಗಾ ವಹಿಸಬೇಕು. ಹಾಗೂ ವ್ಯಾಕ್ಸಿನ್ ತೆಗೆದುಕೊಳ್ಳುವಂತೆ ಮಾಡಬೇಕಂದ್ರೆ ಏನು ಮಾಡಬೇಕಂದ್ರೆ ಅಲ್ಲಲ್ಲಿ ಲೋಕಲ್ ಲೀಡರ್ಸ್ ಯಾರಿರ್ತಾರೆ ಅಥವಾ ಲೋಕಲ್ ಆರ್ಗನೈಜೇಷನ್ ಸಂಘ ಸಂಸ್ಥೆಗಳೇನಿರ್ತವೆ ಅವ್ರನ್ನೆಲ್ಲ ಕರ್ಕೊಂಡ್ಬಿಟ್ಟು ಜನರನ್ನ ಮನವೊಲಿಸೋಕ್ಕೆ ಸಂಪೂರ್ಣವಾದ ಪ್ರಯತ್ನ ಮಾಡಬೇಕು. ಇದರಿಂದ ನಾವು ವ್ಯಾಕ್ಸಿನೇಷನ್ ಕಂಪ್ಲೀಟಾಗಿ ರೀಚ್ ಆಗ್ತೀವಿ, ವೇಸ್ಟ್ ಆಗೋದಿಲ್ಲ. ನಾವಿಷ್ಟೆಲ್ಲ ಇದನ್ನು ಎಲ್ಲ ಟಿ ವಿಗಳ ಮುಖಾಂತರ ಅಥವಾ ಪತ್ರಿಕಾ ಇದ್ರ ಮುಖಾಂತರ ಎಲ್ಲರಿಗೂ ಜನರಿಗೆಲ್ಲ ಹೇಳೋಕ್ಕೆ ನಾವು ಟ್ರೈ ಮಾಡ್ತೀವಿ. ಆದರೆ ಸುಮಾರು ಜನ ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ. ಇನ್ನು ಕೆಲವರು ನಾವು ಇದು ಬಿಡಿ, ಕೆಲವರು ವೈದ್ಯರೇ ವ್ಯಾಕ್ಸಿನನ್ನು ತೊಗೊಂಡಿಲ್ಲ, ಕೆಲವರು ಸಾಮಾನ್ಯ ಏನಾದ್ರು ಎಜುಕೇಟೆಡ್ ಅಂತೀವಿ ಅಂಥವ್ರು ಕೂಡ ವ್ಯಾಕ್ಸಿನ್ ತೊಗೊಂಡ್ಕೊಂಡಿಲ್ಲ. ಇನ್ನು ಅವರಲ್ಲೂ ಕೂಡ ಕೆಲವೊಂದು ತಪ್ಪು ಕಲ್ಪನೆಗಳಿದ್ದಾವೆ. ಅವರೆಲ್ಲ ಕೂಡ ದಯವಿಟ್ಟು ವ್ಯಾಕ್ಸಿನ್ ತೊಗೊಂಡು ರೋಲ್ ಮಾಡೆಲ್ ಆಗ್ರಿ ಅಂಥೇಳಿ ನಾನು ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ. ಅದ್ರ ಜೊತೆಗೆ ಸರ್ಕಾರ ಕೂಡ ಸ್ವಲ್ಪ ಈ ಜನರಿಗೆ ಕೋವಿಡ್ ಬಗ್ಗೆ ಸರಿಯಾದ ಮಾಹಿತಿಗಳನ್ನು ಕೊಟ್ಟು, ಏನಂದರೆ ಟಿ ವಿ ಮುಖಾಂತರ ಆಗ್ಬೋದು, ಪತ್ರಿಕೆಗಳ ಮುಖಾಂತರ ಆಗ್ಬೋದು, ಅಲ್ಲಲ್ಲಿ ಸ್ವಲ್ಪ ಈ ಏನು ಹಳ್ಳಿಗಳಿದ್ದಾವೆ, ತಾಲೂಕು ಇದ್ದಾವೆ, ಏನು ಮೇನ್ ಬಸ್ ಸ್ಟ್ಯಾಂಡು ಇಂಥ ಪ್ಲೇಸ್ಗಳಿರ್ತವೆ ಎಲ್ಲಿ ಜನ ಜಾಸ್ತಿ ಇರ್ತಾರೆ ಅಂತೆಲ್ಲ ದೊಡ್ಡ ದೊಡ್ಡ ಬೋರ್ಡ್ಗಳನ್ನು ಹಾಕಿಬಿಟ್ಟು ಅದರಲ್ಲಿ ಕೊರೋನಾ ಕಾಯಿಲೆ ಲಕ್ಷಣಗಳೇನು, ವ್ಯಾಕ್ಸಿನ್ ಯಾಕೆ ತೊಗೋಬೇಕು ಅನ್ನೋದನ್ನು ಜನರಿಗೆ ತಿಳಿ ಹೇಳಲಿಕ್ಕೆ ಪ್ರಯತ್ನ ಮಾಡಬೇಕಂಥೇಳಿ ನಾನು ಇಚ್ಛೆಪಡ್ತೇನೆ.